ನಮಸ್ತೆ ಸ್ನೇಹಿತರೆ ಎಲ್ಲ ಜಿ ಪಿ ಎಸ್ ಟಿ ಅಭ್ಯರ್ಥಿಗಳಿಗೆ ಸ್ವಾಗತ ಈಗಾಗಲೇ ನಮಗೆ ಬೆಂಗಳೂರು ಮತ್ತು ಬೆಳಗಾವಿ ವಿಭಾಗದ ಒಂದು ಎಲ್ಲ ಜಿಲ್ಲೆಗಳ ಒನ್ರೆ ಶೆಟ್ಟು ಪಟ್ಟಿ ಬಿಡುಗಡೆಯಾಗಿದ್ದು ಈ ಎಲ್ಲ ಒಂದು ಫಲಿತಾಂಶಗಳಲ್ಲಿ ನಮಗೆ ಒಂದು ರೀತಿಯಾದಂಥ ಗೊಂದಲದ ಫಲಿತಾಂಶ ಒಂದು ಪ್ರಕಟಗೊಳಿಸಿದ್ದಾರೆ ಈಗಾಗಲೇ ಒಂದು ಅಭ್ಯರ್ಥಿಯು ಎರಡು ವಿಷಯಕ್ಕೆ ಎಲಿಜಿಬಲ್ ಆಗಿದ್ದರೂ ಕೂಡ ಆ ಒಂದು ಅಭ್ಯರ್ಥಿಯು ಎರಡು ವಿಷಯದಲ್ಲಿ ಒಂದು ಒಳ್ಳೆಯ ಅಂಕವನ್ನು ಗಳಿಸಿರ್ತಾರೆ ಆದರೆ ಅವರು ಯಾವ ಪ್ರಿಯಾರಿಟಿ ಕೊಟ್ಟಿರ್ತಾರೆ ಆ ಒಂದು ಸಬ್ಜೆಕ್ಟ್ನಲ್ಲಿ ಮಾತ್ರ ಅವರ ಒಂದು ಒನ್ ರೇಷ್ಯೂ ಟು ಪಟ್ಟಿಯಲ್ಲಿ ಹೆಸರನ್ನು ಹಾಕಿದ್ದು ಇನ್ನೊಂದು ಸಬ್ಜೆಕ್ಟ್ನಿಂದ ಅವರನ್ನು ಒಂದು ಪಟ್ಟಿಯಿಂದ ಕೈಬಿಟ್ಟಿದ್ದಾರೆ ಈ ಒಂದು ನೇಮಕಾತಿಯನ್ನು ಯಾವ ಮಾನದಂಡದಲ್ಲಿ ಅವರು ಈ ಒನ್ ರಿಷು ಟು ಪಟ್ಟಿಯನ್ನು ಮಾಡಿದ್ದಾರೆ ಎಂಬುದು ನಾವು ಇಲಾಖೆಗೆ ಒಂದು ಬೆ ಸಂಪರ್ಕ ಸಂಪರ್ಕ ಮಾಡುವುದರ ಮೂಲಕ ಅಲ್ಲಿ ನಮಗೆ ಒಂದು ಮಾಹಿತಿಯನ್ನು ತೆಗೆದುಕೊಳ್ಳಬೇಕು ಯಾಕಂದರೆ ಈಗಾಗಲೇ ಅಭ್ಯರ್ಥಿ ಒಂದು ವಿಷಯದಲ್ಲಿ ಏನಾದರೂ ಅವರು ಪಟ್ಟಿಯಲ್ಲಿ ಹೆಸರು ಬರಲಿಲ್ಲಪ್ಪ ಅಂದರೆ ಒನ್ ರಿಷ್ ಒನ್ನ ಒಂದು ಪಟ್ಟಿಯಲ್ಲಿ ಏನಾದರೂ ಅವರ ಹೆಸರು ಬರಲಿಲ್ಲ ಅಂದರೆ ಇನ್ನೊಂದು ವಿಷಯದ ಅವರ ಒಂದು ಕೈ ಹಿಡಿಯುವ ಸಾಧ್ಯತೆ ಇರ್ತದೆ ಯಾಕಂದರೆ ಇಂಗ್ಲೀಷ್ ವಿಷಯದ ಅಭ್ಯರ್ಥಿಯು ಒಂದು ತನ್ನ ಒನ್ ರಿಷು ಟೂ ಪಟ್ಟಿಯಲ್ಲಿ ಎಂಬತ್ತನೇ ಒಂದು ಪ ರ್ಯಾಂಕ್ನಲ್ಲಿ ಇದ್ದರೆ ಈ ಸೋಷಲ್ ವಿಷಯದಲ್ಲಿ ಆ ಅಭ್ಯರ್ಥಿಯು ಒಂದು ಮೂವತ್ತರಿಂದ ನಲವತ್ತನೇ ಒಂದು ರ್ಯಾಂಕ್ನಲ್ಲಿ ಇರುವಂಥ ಸಾಧ್ಯತೆ ಇದ್ದಾಗ ಅವರಿಗೆ ಸೋಷಿಯಲ್ನಲ್ಲಿ ಹೊಳೆ ವಾಪಾಸೋರಿಗೇನು ಒನ್ ರಿಷೂ ಒನ್ನ ಪಟ್ಟಿಯಲ್ಲಿ ಹೆಸರು ಬರುವ ಸಾಧ್ಯತೆ ಇರ್ತದೆ ಹಾಗಾಗಿ ಈ ಒನ್ ರಿಷು ಟೂನ ಪಟ್ಟಿ ತಯಾರಿ ಮಾಡುವಾಗ ಅಭ್ಯರ್ಥಿಗಳ ಹೆಸರನ್ನು ಬಿಡುವುದಕ್ಕಿಂತ ಈ ಒನ್ ರೇಷು ಟೂನ ಪಟ್ಟಿಯಲ್ಲಿ ಎರಡೂ ವಿಷಯದಲ್ಲಿ ಹೆಸರನ್ನು ತೆಗೆದುಕೊಂಡು ಮುಂದೆ ಅವರು ಒನ್ ರೇಷು ಒನ್ನ ಒಂದು ಪಟ್ಟಿ ತಯಾರಿ ಮಾಡಬೇಕಾದ್ರೆ ಆ ಅಭ್ಯರ್ಥಿಯ ಯಾವ ವಿಷಯದಲ್ಲಿ ಅವರ ಒಂದು ಗ್ರಿಗೇಡ್ ಚೆನ್ನಾಗಿರ್ತತ್ತೋ ಆ ಒಂದು ವಿಷಯಕ್ಕೆ ಅವರನ್ನು ಪ್ರಿವಿಯರ್ ಟೀಮ್ ಪೇಸ್ ಮೇಲೆ ಅವರನ್ನು ಸೆಲೆಕ್ಟ್ ಮಾಡುವುದು ಸೂಕ್ತ ಅಂತೇಳಿ ಅನಿಸ್ತದೆ